ಇವತ್ತು ನಾವು ರುಚಿಯಾಗಿ ಸರಳವಾಗಿ ಮೂಲಂಗಿ ಮತ್ತು ಬಿಳಿ ಕಡಲೆನ ಹಾಕಿ ಉಸ್ಲಿ ಮಾಡುವ ವಿಧಾನನ ತಿಳ್ಕೊಳ್ಳೋಣ. ಇದನ್ನು ಕೇವಲ ಪಲ್ಯ ಥರ ಚಪಾತಿ ಮತ್ತು ಅನ್ನದ ಜೊತೆ ತಿನ್ನೋದಷ್ಟೇ ಅಲ್ಲ, ಬೆಳಗಿನ ಉಪಹಾರಕ್ಕೂ ಕೂಡ ನಾವು ಸೇವಿಸಬಹುದು. ಇದರಲ್ಲಿ ನಾನು ಶುಂಠಿ, ಬೆಳ್ಳುಳ್ಳಿ ಮತ್ತು ಈರುಳ್ಳಿಯ ಪ್ರಯೋಗನ ಮಾಡ್ತಾ ಇಲ್ಲ. ಬನ್ನಿ ಹೇಗೆ ಮಾಡೋದಂತ ನೋಡೋಣ. ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನು ಅಂಬಿಕಾ ಶೆಟ್ಟಿ. ಸವಿರುಚಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಮೊದಲು ನಾನು ಒಂದು ಬಾಣಲೆಯಲ್ಲಿ 2 ದೊಡ್ಡ ಚಮಚ ಆಗುವಷ್ಟು ಎಣ್ಣೆ ಹಾಕಿದ್ದೇನೆ. ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ 1 ಚಮಚ ಸಾಸಿವೆ, ಸಾಸಿವೆ ಸೇರಿದ ಮೇಲೆ 1.5 ಚಮಚ ಆಗುವಷ್ಟು ಉದ್ದಿನಬೇಳೆ ಹಾಕಿದ್ದೇನೆ. ಕಡಲೆಬೇಳೆ ಕೂಡ ನೀವು ಹಾಕ್ಬೋದು, ನಾನಿಲ್ಲಿ ಹಾಕ್ತಾ ಇಲ್ಲ. 10 ರಿಂದ 12 ಕರಿಬೇವಿನ ಎಲೆ ಕೂಡ ಹಾಕಿ ಚೆನ್ನಾಗಿ ಸಣ್ಣ ಉರಿಯಲ್ಲಿ ಹುರ್ಕೊಳ್ಬೇಕು. ಇದನ್ನು ಕೆಂಪು ಬಣ್ಣಕ್ಕೆ ತಿರುಗುವ ತನಕ ಹುರ್ಕೊಳ್ಬೇಕು. ಜೊತೆಗೇ 2 ಗುಂಟೂರು ಒಣಮೆಣಸಿನಕಾಯಿನ ತುಂಡು ಮಾಡಿ ಹಾಕಿದ್ದೇನೆ. ಚಿಟಿಕೆ ಆಗುವಷ್ಟು ಇಂಗಿನ ಪುಡಿ ಹಾಕಿ ಮತ್ತೆ ಪುನಃ ಚೆನ್ನಾಗಿ ಇವನ್ನೆಲ್ಲ ಹುರ್ಕೊಳ್ತಾ ಇದ್ದೇನೆ. ಉದ್ದಿನಬೇಳೆ ಒಂದೇ ಹದದಲ್ಲಿ ಕೆಂಪಾಗಿ ತಿರುಗಬೇಕು. ನೀವು ಇದ್ರ ಜೊತೆಗೆ ಕಡಲೆಬೇಳೆ ಹಾಕಿ ಕೂಡ ಮಾಡ್ಬೋದು. ನಾನು ಬಿಳಿ ಕಡಲೆ ಉಸ್ಲಿ ಮಾಡ್ತಾ ಇರೋದ್ರಿಂದ ಕಡಲೆಬೇಳೆ ಹಾಕಿಲ್ಲ. 2 ಹಸಿಮೆಣಸನ್ನ ಸಣ್ಣಗೆ ಹೆಚ್ಚಿ ಹಾಕಿದ್ದೇನೆ. 1 ದೊಡ್ಡ ಮೂಲಂಗಿನ ಸಿಪ್ಪೆನೆಲ್ಲ ಲೈಟಾಗಿ ಪೀಲ್ ಮಾಡಿ ತುರಿದು ಹಾಕಿರೋದು. ಇದು ತುರಿದ ಮೇಲೆ 1 ಕಪ್ ಆಗಿದೆ. ಅದರಲ್ಲಿ ತೇವಾಂಶ ಸ್ವಲ್ಪ ಜಾಸ್ತಿ ಇರ್ತದೆ. ಆ ತೇವಾಂಶ ಸರಿಯಾಗಿ ಒಣಗೋ ತನಕ ಸುಮಾರು 3-4 ನಿಮಿಷ ತಗೊಳ್ಬೋದು. ಮಧ್ಯಮ ಉರಿಯಲ್ಲಿ ಅದನ್ನ ಚೆನ್ನಾಗಿ ಹುರಿಬೇಕು. ಹಾಗೆಯೇ 1/2 ಚಮಚ ಉಪ್ಪು ಹಾಕಿ ಮತ್ತೆ ಪುನಃ ಚೆನ್ನಾಗಿ ಕಲಸ್ತಾ ಇದ್ದೇನೆ. 3-4 ನಿಮಿಷ ಒಟ್ಟಾರೆ ತುರಿದ ಮೂಲಂಗಿನ ಹುರಿದಾದ ಮೇಲೆ ನಾವು ಇದಕ್ಕೆ ಕಡಲೆ ಹಾಕ್ಕೊಳ್ಬೇಕು. ಇದಕ್ಕೆ 1/4 ಚಮಚ ಅರಿಶಿನ ಪುಡಿ ಮತ್ತು 3 ಕಪ್ ಆಗುವಷ್ಟು ಬೇಯಿಸಿದ ಬಿಳಿ ಕಡಲೆ ಹಾಕಿದ್ದೇನೆ. ಬಿಳಿ ಕಡಲೆ 2 ಕಪ್ ಆಗುವಷ್ಟು ತಗೊಂಡು ಅದನ್ನು 8-10 ಗಂಟೆ ನೆನೆಸ್ಕೊಂಡಿದ್ದೇನೆ. ಅಂದರೆ ನಾನು ರಾತ್ರಿ ಇಡೀ ನೆನೆಸಿದ್ದೆ. ಇದನ್ನು ಕುಕ್ಕರಿಗೆ ಹಾಕಿ ಬಿಳಿ ಕಡಲೆ ಮುಳುಗುವಷ್ಟು ನೀರು ಹಾಕಿ ಕುಕ್ಕರ್ನಲ್ಲಿ 1/2 ಚಮಚ ಉಪ್ಪು ಹಾಕಿ 5-6 ವಿಷಲ್ ಬರೋ ತನಕ ದೊಡ್ಡ ಉರಿಯಲ್ಲಿ ಬೇಯಿಸ್ಕೊಂಡಿರೋದು. ಆ ಕಡಲೆ ಹಾಕಿದ ಮೇಲೆ ಚೆನ್ನಾಗಿ ಎಲ್ಲವನ್ನು ಕಲಸ್ಕೊಂಡಿದ್ದೇನೆ. ನಂತರ ಮತ್ತೆ 1/2 ಚಮಚ ಉಪ್ಪು ಹಾಕಿದ್ದೇನೆ. ಉಪ್ಪು ನೋಡಿಕೊಂಡು ಹಾಕಬೇಕು, ನಿಮ್ಮ ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ. ನಾನು ಮೂಲಂಗಿ ಹಾಕಿದ ಮೇಲೆ 1/2 ಚಮಚ ಹಾಕಿದ್ದೆ, ಈಗ ಮತ್ತೆ 1/2 ಚಮಚ ಹಾಕಿದ್ದೇನೆ. ಕಡಲೆ ಬೇಯಿಸುವಾಗ ಕೂಡ ನಾನು 1/2 ಚಮಚ ಉಪ್ಪು ಹಾಕಿದ್ದೆ. ಇದನ್ನು 1-2 ನಿಮಿಷ ಹುರ್ಕೊಳ್ಬೇಕು. ಹೀಗೆ ಸರಿಯಾಗಿ ಎಲ್ಲ ಮಿಕ್ಸ್ ಆಗಬೇಕು. ನಂತರ 1/2 ಕಪ್ ಆಗುವಷ್ಟು ಹಸಿ ತೆಂಗಿನ ತುರಿ ಮತ್ತು 2 ದೊಡ್ಡ ಚಮಚ ಆಗುವಷ್ಟು ಸಣ್ಣಗೆ ಹೆಚ್ಚಿರುವ ಹಸಿ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಮತ್ತೆ ಪುನಃ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ಇದೀಗ ಆಗಿದೆ. ಕೊನೆಯಲ್ಲಿ 1 ಚಮಚ ಆಗುವಷ್ಟು ಲಿಂಬೆ ರಸ ಹಾಕಿ ಕಲಸ್ಕೊಂಡ್ರೆ ರುಚಿಯಾದ ಉಸ್ಲಿ ತಯಾರಾಗ್ತದೆ. ಇದರಲ್ಲೇ ನೀವು ಮೂಲಂಗಿ ಬದಲು ಕ್ಯಾರೆಟ್ ತುರಿಯನ್ನು ಕೂಡ ಹಾಕ್ಕೊಳ್ಬೋದು. ಉಸ್ಲಿಯನ್ನು ಬರೇ ಕಾಳುಗಳಿಂದ ಮಾತ್ರ ಮಾಡಬೇಕು ಅಂತಿಲ್ಲ, ಅದರ ಜೊತೆಗೆ ನಾವು ಕೆಲವೊಂದು ತರಕಾರಿಗಳನ್ನು ಮಿಕ್ಸ್ ಮಾಡಿಕೊಂಡು ಮಾಡ್ಬೋದು. ಅದರಲ್ಲಿಯೂ ಮೂಲಂಗಿ ಎಲ್ಲರೂ ಇಷ್ಟಪಡೋದಿಲ್ಲ. ಅಂಥ ತರಕಾರಿಗಳನ್ನು ನೀವು ಈ ರೀತಿ ಮಿಕ್ಸ್ ಮಾಡಿ ಮಾಡ್ಬೋದು. ರುಚಿಯಾಗಿರುವ ಮೂಲಂಗಿ ಮತ್ತು ಕಡಲೆ ಉಸ್ಲಿ ತಯಾರಾಗಿದೆ. ಇನ್ನೊಂದು ರುಚಿಯಾದ ಅಡುಗೆ ವಿಧಾನದೊಂದಿಗೆ ನಾನು ಮತ್ತೆ ಬರ್ತೇನೆ. ನಿಮ್ಮ ದಿನ ಶುಭವಾಗಿರಲಿ. ಧನ್ಯವಾದಗಳು.